ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಗೌಡ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಪುಷ್ಪಗೌಡ ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ನಾನು ಇವತ್ತು ಮಾಡ್ತಾ ಇರುವಂಥ ರೆಸಿಪಿ ಬಂದು ರಾಗಿ ಮುದ್ದೆ ರಾಗಿ ಮುದ್ದೆನ ಸ್ಮೂತಾಗಿ ಸಾಫ್ಟಾಗಿ ಮಾಡೋದು ಯಾವ ರೀತಿ ಯಾವುದೇ ರೀತಿ ಎಣ್ಣೆ ಬಳಸಿಲ್ಲ ತುಪ್ಪ ಬಳಸಿಲ್ಲ ಈಸಿ ಮೆಥಡಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಒಂದು ಪಾತ್ರೆನ ಇಟ್ಟು ಒಂದೂವರೆ ಲೀಟರಷ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಇದು ಆರು ಮುದ್ದೆಗೆ ಮಾಡ್ತಿರೋ ಅಂಥದ್ದು ಆರು ಮುದ್ದೆಗೆ ಒಂದೂವರೆ ಲೀಟ್ರ್ ನೀರು ನೀರು ಚೆನ್ನಾಗೇ ಮಳಬೇಕು ಇವಾಗ ನೋಡಿ ತುಂಬ ಚೆನ್ನಾಗಿ ಇದೆ ನೀರು ಇವಾಗ ನಾನು ಒಂದೂವರೆ ಬಟ್ಲಷ್ಟು ರಾಗಿ ಹಿಟ್ಟನ್ನ ಇದ್ದೀನಿ ಇದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ನೀವು ಇದೇ ರೀತಿ ಬೇಯಿಸಬೇಕು ಈ ರೀತಿ ಬೇಯಿಸಿದಾಗ ಮಾತ್ರ ಮುದ್ದೆ ಚೆನ್ನಾಗಿ ಬರುವಂಥದ್ದು ಮತ್ತು ಮುದ್ದೆ ಗಂಟಾಗಬಾರ್ದು ಅಂದರೆ ಅರ್ಧ ಟೀ ಸ್ಪೂನ್ನಷ್ಟು ಅಷ್ಟು ಉಪ್ಪನ್ನ ಹಾಕ್ಕೋಬೇಕಾಗತ್ತೆ ಇವಾಗ ಐದು ನಿಮಿಷ ಹೀಗೆ ಬಿಡೋಣ ಇದು ಚೆನ್ನಾಗಿ ಬೇಯಲಿ ಇದು ಚೆನ್ನಾಗಿ ಬೆಂದ ನಂತರ ಒಂದು ಸ್ಟೀಲ್ ಸ್ಪೂನ್ನ ತೊಗೊಂಡು ನಾನು ತಿರುಗಿಸ್ತೀನಿ ನೀವು ಮರದ ಕಡ್ಡಿ ಕೂಡ ಯೂಸ್ ಮಾಡ್ಬೋದು ಮರದ ರೊಟ್ಟಿ ಎಲ್ಲ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು ಸ್ಟೀಲ್ ಕಡ್ಡಿ ಕೂಡ ಯೂಸ್ ಮಾಡ್ಬೋದು ನಾನಿವಾಗ ಸ್ಟೀಲ್ ಕಡ್ಡಿನಲ್ಲೇ ಯೂಸ್ ಮಾಡ್ತಾ ಇರೋಂಥದ್ದು ಆದರೆ ಕೈ ಬಿಡದಂತೆ ಪಟಾಪಟ ಅಂತ ಬೇಗ ಬೇಗ ತಿರುಗಿಸ್ಬೇಕು ಆದಷ್ಟು ಒಲೆ ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮುದ್ದೆ ಸೀದಿರೋ ಸ್ಮೆಲ್ ಬೇಗ ಬಂದ್ಬಿಡುತ್ತೆ ಬಟ್ ಮುದ್ದೆ ಬೆಂದೇ ಇರೋಲ್ಲ ಅದೇನೋ ಹೇಳ್ತಾರಲ್ಲ ಬೇಗ ತಿಂದು ಬೇಗ ಆಚೆ ಹೋಗುತ್ತೆ ಅಂತ ಆ ರೀತಿ ಆಗಿಬಿಡತ್ತೆ ಮುದ್ದೆ ಸಾಫ್ಟಾಗೆ ಬನ್ನಿ ಬಂದು ನಾರ್ನಂಗೆ ಮುದ್ದೆ ಬರಬೇಕು ಮತ್ತು ತಿನ್ನೋಕ್ಕೂ ಚೆನ್ನಾಗಿರಬೇಕು ಕೈ ಹಾಗೆ ಅಂತಂದರೆ ನಾನಿವಾಗ ಹೇಳ್ತಿರೋ ಥರ ಪರ್ಫೆಕ್ಟಾಗಿ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ನಿಮ್ಮ ಮನೆಯವರಿಗೆ ಮತ್ತು ಮನೆಗೆ ಗೆಸ್ಟ್ ಬಂದಾಗ ಈ ರೀತಿ ಮುದ್ದೆನ ಮಾಡಿಕೊಡಿ ಎಲ್ಲರೂ ಕೇಳ್ತಾರೆ ಇದು ನಿಜವಾಗ್ಲೂ ಸೌಟಲ್ಲಿ ಮಾಡಿ ತಲ್ವೇ ಅಲ್ಲ ಕೋಲಲ್ಲಿ ಮಾಡಿರೋ ಮುದ್ದೆನೇ ಅಂತ ಅಷ್ಟು ಚೆನ್ನಾಗೆ ಕೋಲಲ್ಲಿ ಮಾಡಿದ ಮುದ್ದೆಗಿಂತ ಚೆನ್ನಾಗಿ ಬರುತ್ತೆ ರೀ ಸೌಟಲ್ಲಿ ಮಾಡಿದ ಮುದ್ದೆ ಅಂತ ಯಾರಿಗೂ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ನೀವು ನೋಡ್ತಿರ್ಬೋದು ಯಾವುದೇ ರೀತಿ ಗಂಟು ಉಳ್ಕೊಂಡಿಲ್ಲ ಎಲ್ಲದನ್ನು ನೀಟಾಗಿ ತೆಗ್ದಿದ್ದೀನಿ ನಾನು ಇದು ನೀವು ಗಂಟೆ ಆಗಲ್ಲ ಅದು ಫಸ್ಟ್ ಆಫ್ ಆಲ್ ನೀವು ನೀಟಾಗೆ ತಿರ್ಗಿಸ್ತಾ ಹೋದರೆ ನಾನು ಹೇಳಿದ ಥರ ಇವಾಗ ನಾನು ತೋರಿಸಿದ್ನಲ್ಲ ಆ ಥರ ಇವಾಗ ನೋಡಿ ಎಲ್ಲೋ ಒಂದೊಂದು ಉಳ್ಕೊಂಡಿರೋದನ್ನ ಈ ರೀತಿ ಮಾಡಿದಾಗ ಸಿಕ್ಕತ್ತೆ ಅದನ್ನು ನೀಟಾಗಿ ಈ ಥರ ಮಾಡ್ಕೊಂಡು ತೊಗೊಬೋದು ಕೆಲವೊಬ್ರು ತುಪ್ಪನ ಬಳಸ್ತಾರೆ ಕೆಲವೊಬ್ರು ಎಣ್ಣೆನ ಬಳಸ್ತಾರೆ ನಾನು ಯಾವುದೇ ರೀತಿ ತುಪ್ಪ ಎಣ್ಣೆ ಏನೂ ಬಳಸಲ್ಲ ಆದರೂ ನೋಡಿ ಮತ್ತೆ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾನು ಡೈಲಿ ಮನೇನಲ್ಲಿ ಇದೇ ರೀತಿ ಮಾಡುವಂಥದ್ದು ಇವಾಗ ಮತ್ತೆ ಕೋಲ್ನಲ್ಲೆಲ್ಲ ಮಾಡೋ ಕಾಲ ಹೋಯ್ತು ರೀ ಇವಾಗ ಯಾರೋ ಅಷ್ಟು ಪೇಷನ್ಸ್ ಇಟ್ಕೊಂಡು ಮಾಡಲ್ಲ ರೀ ಇವಾಗ ನಾನು ಹತ್ತು ಮುದ್ದೆ ಆಗಲಿ ಹನ್ನೆರಡು ಮುದ್ದೆ ಆಗಲಿ ನಾನು ಇದೇ ರೀತಿ ಮಾಡ್ತೀನಿ ಅದು ಚೆನ್ನಾಗೇ ಬರುತ್ತೆ ಇವಾಗ ನೋಡಿ ಒಂಚೂರು ಅಂಟಿಸ್ತಾ ಇಲ್ಲ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಬರಬೇಕು ರಾಗಿ ಮುದ್ದೆ ಅಂದರೆ ಇದು ಬರೀ ಬ್ಯಾಚುಲರ್ಸ್ಗೋಸ್ಕರ ಮಾಡಿರೋ ವಿಡಿಯೋ ಅಷ್ಟೇ ಅಲ್ಲ ಎಲ್ಲ ಹೆಣ್ಮಕ್ಳುಗಳಿಗೂ ಕೂಡ ಮಾಡಿದ್ದೀನಿ ಅಂತ ನೆನ್ಕೊಳ್ಳಿ ಯಾಕಂದರೆ ಈಸಿಯಾಗಿ ಮಾಡ್ಬೋದು ಮುದ್ದೆ ನಾನು ಇವಾಗ ಕೋಲ್ನಲ್ಲಿ ಮಾಡ್ತೀರ ಅಂದರೆ ತುಂಬ ಶ್ರಮ ಇರುತ್ತೆ ತುಂಬ ಜಾಸ್ತಿ ಕೆಲಸ ಇರುತ್ತೆ ಬಟ್ ಯಾವ ಈಸಿಯಾಗಿ ಈ ರೀತಿ ಮಾಡ್ಕೋಬೋದು ಅಂದರೆ ಆರಾಮ್ಸೆ ಮಾಡ್ಕೋಬೋದಲ್ವಾ ಇವಾಗ ನಾನು ಹೇಳಿರೋ ಥರ ಮಾಡಿದ್ರೆ ಮುದ್ದೆ ಕೋಲ್ನಲ್ಲಿ ಯಾವ ರೀತಿ ಮಾಡ್ತೀರಾ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ರೀ ತುಂಬ ಬೇಗನೂ ಆಗುತ್ತೆ ತುಂಬ ಬೇಗನೂ ಬೇಯುತ್ತೆ ತುಂಬ ಈಸಿ ಮೆಥಡು ಯಾಕೆ ಮಾಡೋಕ್ಕಾಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಡೈಲಿ ಇದೇ ರೀತಿ ಮಾಡೋವಂಥದ್ದು ನಮ್ಮ ಮನೇಲಿ ನಮ್ಮ ಮನೇಲಿ ನಾನು ಡೈಲಿ ಮಾಡೋದನ್ನೇ ನಾನು ವೀಡಿಯೋ ಮಾಡಿ ಹಾಕಿರೋ ಅಂಥದ್ದು ಇವಾಗ ನೋಡ್ತಿರ್ಬೋದು ಇವಾಗ ಇದು ಬಂದಿದೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ನಾನು ಯಾವಾಗಲೂ ಮುದ್ದೆನ ಹಸಿಕ್ಕಲ್ಲ ಅಂದರೆ ಸೆಲ್ಫು ನಲ್ಲಿ ಹತ್ರ ಸೆಲ್ಫ್ ಕಲ್ಲಿದೆಯಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ಮುದ್ದೆ ಕಟ್ತೀನಿ ಒಂದು ಬೌಲಲ್ಲಿ ನೀರಿಟ್ಕೊಂಡಿರ್ತೀನಿ ಕೈ ಹಚ್ಕೊಳ್ಳೋಕೆ ಅಂತೇಳಿ ಮುದ್ದೆ ಸುಡ್ತಿರುತ್ತಲ್ವ ಅದಕ್ಕೆ ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗೆ ಮುದ್ದೆ ಬರ್ತಿದೆ ಅಂತೇಳಿ ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ ತುಂಬ ಈಸಿಯಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಆರು ಮುದ್ದೆಗೆ ನಾನು ಮಾಡೋ ಮಾಡಿರೋ ವಿಡಿಯೋ ಇದು ಒಂದೂವರೆ ಲಿಟ್ರ್ ನೀರು ಹಾಕಿ ಆ ಹತ್ತುದಲ್ಲಿ ನೀವು ಮಾಡ್ತೀರ ಅಂದರೆ ನೀವು ಎಷ್ಟು ಜನ ಇದ್ದೀರಾ ನೋಡಿಕೊಂಡು ನೀವು ಅಷ್ಟಷ್ಟು ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ ನಾನು ಮೀಡಿಯಮ್ ಸೈಜ್ ಮಾಡ್ತಿರೋದು ತುಂಬ ಸಣ್ಣದ ಮುದ್ದೆನೂ ಅಲ್ಲ ತುಂಬ ದಪ್ಪ ಮುದ್ದೆನೋ ಅಲ್ಲ ಒಂದು ಟೈಮ್ಗೆ ಆರಾಮ್ಸೆ ಒಬ್ಬರು ತಿನ್ನೋ ಅಷ್ಟು ದಪ್ಪ ಇರುತ್ತೆ ಮುದ್ದೆ ಈಗ ಇದೇ ರೀತಿ ಎಲ್ಲ ಮುದ್ದೆನೂ ಕಟ್ಕೊಳ್ಳೋಣ ಯಾಕೆಂದರೆ ನಿಮ್ಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಮುದ್ದೆ ಮಾಡಿದ್ದೀನಿ ಅಂತ ನೀವು ಜಾಸ್ತಿ ಹೇಳಿದ್ದೀರಾ ಬಟ್ ಕಡಿಮೆ ಮಾಡಿದ್ದೀರಾ ಅಂತನ್ಬಾರ್ದಲ್ವ ಹಾಗಾಗಿ ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಮುದ್ದೆ ಮಾಡಿದ್ದೀನಿ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಕೈಗೂ ಅಂಟಿಸ್ತಿಲ್ಲ ಕೆಳಗಡೆ ಸೆಲ್ಫ್ ಕಲ್ಲಿಗೂ ಅಂಟಿಸ್ತಿಲ್ಲ ಎಷ್ಟು ನೀಟಾಗಿ ಎಷ್ಟು ಸಾಫ್ಟಾಗಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಮುದ್ದೆನ ಇಷ್ಟು ಸಾಫ್ಟಾಗಿ ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಸೀಕ್ರೆಟ್ ಏನೂ ಇಲ್ಲ ರೀ ನೀರಿಗಿಂತ ಯಾವಾಗಲೂ ರಾಗಿ ಹಿಟ್ಟನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೋಬೇಕು ತುಂಬ ತೆಳ್ಳೆ ಆಯ್ತು ಅಂತಂದ್ರೆ ಬೇಕಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕೊಬೋದು ರಾಗಿ ಹಿಟ್ಟು ಬಟ್ ತುಂಬ ಗಟ್ಟಿ ಆಯ್ತು ಅಂದರೆ ಚೆನ್ನಾಗಿರಲ್ಲ ಮತ್ತೆ ಬಿಸಿನೀರನ್ನ ಕಾಯಿಸಿ ನೀವು ಹಾಕಬೇಕಾಗತ್ತೆ ತಣ್ಣೀರು ಹಾಕಿದ್ರೆ ಮುದ್ದೆ ಹಾಳಾಗಿತ್ತು ಅಂತಾನೆ ಅರ್ಥ ಅಲ್ಲಿಗೆ ನೀವು ಬೇರೆ ಹೊಸ್ದಾಗ್ ಮಾಡಬೇಕಾಗತ್ತೆ ಅಮ್ಮ ಊಟ ಪಡ್ಸೋಕೆ ಆಲ್ರೆಡಿ ಒಂದು ಮುದ್ದೆ ಎತ್ಕೊಂಡೋಗ್ಬಿಟ್ಟಿದ್ದಾರೆ ಬಿಸಿ ಬಿಸಿ ಗೋಟಿ ಸಾಂಬಾರ್ ಜೊತೆ ಮುದ್ದೆ ಸವಿತಾ ಇದ್ದರೆ ಅದ್ರ ರುಚಿನೇ ಬೇರೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಕಮೆಂಟ್ ಮಾಡಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್